ಧ್ವಜಾನ್ ಸುಡೋದಾಗ್ಲಿ ರಾಯಣ್ಣವರ ಪ್ರತಿಮೆ ವಿರೂಪಗೊಳಿಸೋದಾಗ್ಲಿ ಇದು ಅಂದ್ರೆ ನಮ್ಮೆಲ್ಲರ ಭಾವನೆ ಕೆಣಕತಕ್ಕಂತ ಕೆಲಸ ಕನ್ನಡ ಅನ್ನೋದು ಒಂದು ಭಾಷೆ ಅಷ್ಟೇ ಅಲ್ಲದೆ ನಮ್ಮ ಭಾವನೆ ರಾಯಣ್ಣ ಅನ್ನೋದು ನಮ್ಮ ವೀರತನದ ಸಂಕೇತ ನಮ್ಮ ಕರ್ನಾಟಕದಲ್ಲಿ ಅಂದ್ರೆ ಮೊದಲ ಸ್ವಾತಂತ್ರ್ಯ ಸಂಗ್ರಾಮ ಅಂತ ಬಂದ್ರೆ ನಮಗೆ ಮುಂದಿನ ಶ್ರೇಣಿಯಲ್ಲಿ ಹೆಸರು ಬರೋದು ರಾಯಣ್ಣ ಅಂತ ಒಬ್ಬ ಶ್ರೇಷ್ಠ ವ್ಯಕ್ತಿಯ ಮೂರ್ತಿನ ವಿರೂಪಗೊಳಿಸೋದು ಅಥವಾ ಧ್ವಜ ಸುಡೋದು ಇದೆಲ್ಲ ಎಲ್ಲೋ ಒಂದು ಕಡೆ ಬಾಲಿಶತನ ಅಂತ ಅನ್ಸುತ್ತೆ ಇದನ್ನು ನಾವು ಧಿಕ್ಕರಿಸಿ ಹೋರಾಡ್ಬಿಡ್ತೀವಿ ಹೊಡೆದಾಕ್ಬಿಡ್ತೀವಿ ಅನ್ನೋದಕ್ಕಿಂತ ಮೊದಲನೇದಾಗಿ ಈ ಥರ ನಡೆದೇ ಮತ್ತೆ ಮರುಕಳಿಸದೇ ಇರೋ ರೀತಿ ನಾವು ಕ್ರಮಗಳನ್ನ ತಗೋಬೇಕು ಅಂಡ್ ನಾವು ಕನ್ನಡಿಗರು ಇದು ಒಂದು ನಮ್ಮ ಯಾರೋ ನಾಲ್ಕು ಜನಕ್ಕೆ ಬೇಜಾರಾಗ್ತಕ್ಕಂಥ ಒಂದು ವಿಷಯ ಅಲ್ಲ ಇದು ಸೊ ಈ ಒಂದು ಭಾವನೆ ನಮ್ಮೆಲ್ಲರ ಭಾವನೆ ನಮ್ಮೆಲ್ಲರದ ಅಸ್ಮಿತೆಯ ಸಂಕೇತ ಈ ಧ್ವಜ ಇದನ್ನು ಕಾಯತಕ್ಕಂಥ ಕೆಲಸ ಪ್ರತಿನಿತ್ಯ ಆಗಬೇಕು ಎಲ್ಲ ಕಡೆನೂ ಆಗಬೇಕು ಎಲ್ಲೋ ಬಂಟಿಂಗ್ಸ್ ಕಟ್ಬಿಟ್ಟು ಅದನ್ನ ಬಿಟ್ಟುಬಿಟ್ಟು ತುಳಿದು ನಡ್ಕೊಂಡು ಹೋಗ್ತೀವಲ್ಲ ಅಂಥ ಕೆಲಸ ಕೂಡ ನಿಲ್ಲಬೇಕು ನಾವು ನಮ್ಮ ಧ್ವಜನ ಗೌರವಿಸಬೇಕು ಇದೊಂದು ಇದಕ್ಕೆ ಒಂದು ಮಾನ್ಯತೆ ಅಂದರೆ ಗೌರ್ಮೆಂಟ್ ಕಡೆಯಿಂದ ಒಂದು ಮಾನ್ಯತೆ ಇಲ್ಲ ಅಂದರೂ ಕೂಡ ಇದನ್ನು ನಾವು ಯಾವಾಗಲೂ ನಮ್ಮ ಸಂಕೇತವಾಗಿ ಆಚರಿಸ್ತಾ ಬಂದಿದ್ದೀವಿ ಅಳವಡಿಸ್ಕೊಂಡಿದ್ದೀವಿ ಇದನ್ನು ಗೌರವಿಸೋಣ ಪ್ರತಿಯೊಬ್ಬರು ಎಲ್ಲರ ಈ ಭಾವನೆಯೂ ಗೌರವಿಸೋಣ ಆ್ಯಂಡ್ ಕೆಣಕವರಂಥ ಆ ಬಾಲಿಶ ಮನಸ್ಥಿತಿಯವ್ರನ್ನ ನಾವು ಖಂಡಿಸೋಣ ಒಗ್ಗಟ್ಟಾಗಿ ನಿಂತು ಖಂಡಿಸೋಣ ಅವ್ರು ಮಾಡ್ದಂಗೆ ನಾವು ಇದ್ರ ವಿರುದ್ಧ ಹೋರಾಟ ಮಾಡ್ತೀವಿ ಅಂದರೆ ಹೋರಾಟ ಮಾಡೋದು ಅಂದರೆ ಸಾಂಕೇತಿಕವಾಗಿ ಹೋರಾಟ ನಡೀಬೇಕು ಒಂದು ಲಯಬದ್ಧವಾದ ಕ್ರಮಬದ್ಧವಾದ ಹೋರಾಟ ಆಗಬೇಕೇ ಹೊರತು ಎಲ್ಲ ಒಂದು ನಾಲ್ಕು ಜನ ಮರಾಠಿಗರನ್ನು ನೋಡಿ ನಾವು ಅವ್ರನ್ನ ಕೆಣಕುವಂಥ ಆ ಕ್ಷುಲ್ಲಕ ಕೆಲಸಕ್ಕೆ ನಾವುಗಳು ಯಾರು ಕೈ ಹಾಕೋದು ಬೇಡ ಒಳ್ಳೆ ರೀತಿಯಲ್ಲಿ ಹೋರಾಡೋಣ ಆ್ಯಂಡ್ ನಾವು ನಮ್ಮ ಒಗ್ಗಟ್ಟೆ ಅವ್ರಿಗೆ ಉತ್ತರ ಆಗಬೇಕು ನಮ್ಮ ಒಗ್ಗಟ್ಟಿಂದ ನಾವು ಅವ್ರನ್ನ ಎದುರಿಸೋದೇ ಅವ್ರಿಗೆ ಅವ್ರ ಸಂದೇಶ ರವಾನೆ ಆಗಬೇಕು ಸೊ ಪ್ರತಿಯೊಬ್ಬರು ಒಳ್ಳೆ ರೀತಿಯಲ್ಲಿ ಹೋರಾಡೋಣ ಆ್ಯಂಡ್ ನಮ್ಮ ಅಸ್ಮಿತೆಗೋಸ್ಕರ ಜೊತೆಲಿರೋಣ ಸೊ ಒಂದು ಸಂಘಟನೆ ಅಸ್ತಿತ್ವಕ್ಕೆ ಬರೋದಿದೆಯಲ್ಲ ಅದರ ಹಿಂದೆ ಹಲವಾರು ವಿಷಯಗಳಿರ್ತವೆ ಅಂದರೆ ಬ್ಯಾನ್ ಮಾಡಬೇಕು ಅನ್ನೋದು ಇದು ಎಷ್ಟು ಸರಿ ಎಷ್ಟು ತಪ್ಪು ಅನ್ನೋದಕ್ಕಿಂತ ಹೆಚ್ಚಿಗೆ ಅಂದರೆ ಒಂದು ಯಾವುದೇ ಒಂದು ನಾವೊಂದು ಸಿನಿಮಾ ಅಂತ ಬಂದಾಗ ನಮಗೊಂದು ಸೆನ್ಸರ್ ಬೋರ್ಡ್ ಇದೆಯಲ್ಲ ಅಂದರೆ ನಾವು ಏನನ್ನು ತೋರಿಸ್ಬೋದು ತೆರೆ ಮೇಲೆ ಏನೂ ತೋರಿಸಂಗಿಲ್ಲ ಅಂತ ಹಾಗೆ ಪ್ರತಿಯೊಂದು ಸಂಸ್ಥೆಗೂ ಕಾರ್ಯವೈಖರಿ ನಿರ್ಧಾರ ಆಗಬೇಕು ರೂಪುರೇಷೆಗಳಿರಬೇಕು ಇಂಥ ಕೆಲಸ ನೀವು ಮಾಡೋಂಗಿಲ್ಲ ಈಗ ಮರಾಠ ಸಂಸ್ಥೆ ಅಂದರೆ ಅದು ಕನ್ನಡಿಗರ ವಿರುದ್ಧ ಕೆಲಸ ಮಾಡೋಂಗಿಲ್ಲ ಮರಾಠಿಗರ ಪರವ ಕೆಲಸ ಮಾಡಬೇಕು ಹೊರತು ಕನ್ನಡಿಗರ ವಿರುದ್ಧ ಆಗಬಾರ್ದು ಅದು ಸೊ ಈ ಥರ ವಿಷಯಗಳು ತುಂಬ ಗಟ್ಟಿಯಾಗಿ ಕಾನೂನಿನಿಂದ ಜಾರಿಗೊಳ್ಳಬೇಕು ಅಂತ ನನ್ನ ಭಾವನೆ ಸೊ ಆಗುತ್ತೆ ಆ್ಯಂಡ್ ಇದು ಇವಾಗಿರೋದು ಇದು ತುಂಬ ಹೇಯ ಕೃತ್ಯ ಇದು ಈ ಥರದ್ದು ಇನ್ನು ಎಂದೂ ರಿಪೀಟ್ ಆಗಬಾರ್ದು ಮರುಕಳಿಸ್ಬಾರ್ದು ನಾವೆಲ್ಲ ಇದ್ರ ಪರ ನಿಲ್ಲಬೇಕು.